ಕೌಟುಂಬಿಕ ಕಲಹ ಹಿನ್ನೆಲೆ ಮಹಿಳೆಯೊಬ್ಬರು ತನ್ನ ಮಕ್ಕಳೊಂದಿಗೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ತಾಯಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ದಾರುಣ ಘಟನೆ ಸಂಭವಿಸಿದೆ. ತಾಲೂಕಿನ ತೆರಕಣಾಂಬಿ ಹೋಬಳಿ ಬೊಮ್ಮನಹಳ್ಳಿಯಲ್ಲಿ ಮನಕುಲುಕುವ ದೃಶ್ಯ ಎದುರಾಗಿದೆ. ಇನ್ನು 24 ವರ್ಷದ ಮೇಘ ಹಾಗೂ 6 ವರ್ಷದ ಪುನ್ವಿತಾ ಹಾಗೂ 3 ವರ್ಷದ ಮನ್ವಿತಾ ಎನ್ನುವರು ಮೃತ ದುರ್ದೈವಿಗಳಾಗಿದ್ದಾರೆ. ಇನ್ನು ಪತಿ ಧನಂಜಯ ಮತ್ತು ಕುಟುಂಬಸ್ಥರಿಂದ ಮೇಘಾಳಿಗೆ ಚಿತ್ರಹಿಂಸೆ ನೀಡಲಾಗ್ತಿತ್ತು ಅಂತ ಆರೋಪವನ್ನ ಮಾಡುತ್ತಿದ್ದಾರೆ. 8 ವರ್ಷಗಳ ಹಿಂದೆ ವಿವಾಹವಾಗಿದ್ದ ಧನಂಜಯ ಹಾಗೂ ಮೇಘಾ ಇನ್ನು ಗುರುವಾರ ಬೆಳಗ್ಗೆಯಿಂದಲೂ ಮನೆಯಲ್ಲಿ ಗಲಾಟೆ ನಡೆಯುತ್ತಿತ್ತು ಎಂಬ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಇನ್ನು ಕೌಟುಂಬಿಕ ಕಲಹಕ್ಕೆ 2 ಪುಟ್ಟ ಕಂದಮ್ಮಗಳು ಬಲಿಯಾಗಿದ್ದಾರೆ. ಸ್ಥಳಕ್ಕೆ ತೆರಕಣಾಂಬಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಇನ್ನು 8 ವರ್ಷದ ಹಿಂದೆ ಧನಂಜಯ ಹಾಗೂ ಮೇಘಾ ವಿವಾಹವಾಗಿದ್ರು. ಆದ್ರೆ 6 ವರ್ಷಗಳಿಂದಲೂ ಕೂಡ ಮೇಘಾಳಿಗೆ ಕಿರುಕುಳವನ್ನ ನೀಡ್ತಾ ಇದ್ರು. ಆದ ಕಾರಣ ತನ್ನ ಮಕ್ಕಳೊಂದಿಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮೇಘಾ ಅಂತ ಅಂದ್ಬಿಟ್ಟು ಮೇಘಾರ ಕುಟುಂಬಸ್ಥರು ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ತಾಯಿ ನೇಣು ಬಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಎಸಿದು ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಇನ್ನು ಗುರುವಾರ ಬೆಳಗ್ಗೆಯಿಂದಲೂ ಕೂಡ ಮನೆಯಲ್ಲಿ ಗಲಾಟೆ ನಡೆದಿತ್ತು. ಈ ದೃಶ್ಯ ಗಲಾಟೆ ನಡೆದ ದೃಶ್ಯ ಕೂಡ ಮೇಘಾಳ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಆಗಿತ್ತು. ಇದು ಕೌಟುಂಬಿಕ ಕಲಹಕ್ಕೆ 2 ಪುಟ್ಟ ಕಂದಮ್ಮಗಳು ಬಲಿಯಾಗಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಇನ್ನು ಸ್ಥಳಕ್ಕೆ ತೆರಕಣಾಂಬಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಎಸ್ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಇದು ಕೌಟುಂಬಿಕ ಕಲಹ ಹಿನ್ನೆಲೆ ಏನು ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿ ಹೋಬಳಿಯ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಇಂದು ಒಂದು ಹೃದಯ ಘಟನೆ ನಡೆದಿದೆ ಅಂತ ಹೇಳೋದಾಗಿದೆ. ಯಾಕಂದ್ರೆ ಬೊಮ್ಮನಹಳ್ಳಿ ಗ್ರಾಮದ ಒಬ್ಬಳು ಗೃಹಿಣಿ ತನ್ನ ಇಬ್ಬರು ಮಕ್ಕಳ ಸಮೇತವಾಗಿ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಇಲ್ಲಿ ನಮಗೆ ಮಾಹಿತಿ ಲಭ್ಯವಾಗಿರುವ ಪ್ರಕಾರವಾಗಿ ಅಲ್ಲಿ ಮನೆಯಲ್ಲಿ ಕೌಟುಂಬಿಕ ಕಲಹದಿಂದ ಈ ರೀತಿಗೆ ಒಂದು ಘಟನೆ ನಡೆದಿದೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ ಇಲ್ಲಿ ಧನಂಜಯ ಅನ್ನೋರ ಜೊತೆ ಕಳೆದ 8 ವರ್ಷದ ಹಿಂದೆ ವಿವಾಹವಾಗಿದ್ದಂತ ಮೇಘಾ ಎಂಬುವರು ಸುಖವಾಗಿ ಸಂಸಾರ ನಡ್ಸ್ಕೊಂಡು ಬರ್ತಾ ಇದ್ರು. ಇದಕ್ಕೂ ಮುಂಚಿನಿಂದಲೂ ಮೇಘಾ ಅವರಿಗೆ ಏನು ಧನಂಜಯ ಇವರ ಕುಟುಂಬಸ್ಥರು ಮಾನಸಿಕವಾಗಿ ಕಿರುಕುಳವನ್ನ ನೀಡ್ತಾ ಇದ್ರು. ಈ ನೆಲೆಯಲ್ಲಿ ಅವರು ಸಪರೇಟ್ ಆಗಿ ಒಂದು ಮನೆಯನ್ನು ಮಾಡುವಂತ ಒಂದು ವ್ಯವಸ್ಥೆಗೆ ಮುಂದಾಗಿದ್ರು ಅಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ನಿನ್ನೆ ಅಷ್ಟೇ ಅವರು ಒಂದು ಪಂಚಾಯತಿಗೆ ಅವರ ಏನು ಮೇಘಾ ಅವರ ಕುಟುಂಬಸ್ಥರನ್ನ ಕರೆದು ಮಾತುಕತೆಗೆ ಮುಂದಾಗ್ತಾರೆ. ಆದ್ರೆ ಗೌರಿ ಗಣೇಶ ಹಬ್ಬ ಬಂದಿರೋದ್ರಿಂದ ಹಬ್ಬ ಆದ ನಂತರವಾಗಿ ಇಲ್ಲಿ ಏನು ಪಾಲನ್ನ ಸಮಾಲೋಚಿಸಬೇಕು, ಅದನ್ನ ಮಾಡೋಣ ಅಂತ ಹೇಳಿ ಅವರು ಸುಮ್ಮನೆ ಇದ್ರು ಅಂತ ಒಂದು ಗೊತ್ತಾಗಿದೆ. ಆದ್ರೆ ನಿನ್ನೆ ಸಂಜೆ ವೇಳೆಯಲ್ಲಿ ಮೇಘಾ ಮತ್ತು ಅವರ ತಾಯಿ ಚಕಮಕಿ ನಡೆಸಿದೆ ಅಂತ ಹೇಳಿ ಒಂದು ಮಾಹಿತಿ ಲಭ್ಯ ಆಗಿದೆ. ಏನಿದು ಗಂಡನ ಮನೆಯಲ್ಲಿ ಈ ತರ ಕಿರುಕುಳ ನೀಡಲಾಗ್ತಿತ್ತು ಅಂತ ಮೇಘಾ ಅವ್ರು ಏನಾದ್ರು ಪೋಷಕರ ಬಳಿ ಮುಂದೆ ಏನಾದ್ರು ಹೇಳಿದ್ರ? ಏನ್ ಹೇಳ್ತಾರೆ ಕುಟುಂಬಸ್ಥರು? ಇಲ್ಲಿ ಮೇಘಾ ಅವರು ಇಬ್ಬರು ಮಕ್ಕಳದ ಪುನ್ವಿತಾ ಮತ್ತು ಮನ್ವಿತಾ ಅನ್ನ ಮಕ್ಕಳಿಗೂ ಸಹ ನೇಣು ಬಿದ್ದು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಇಲ್ಲಿ ಇವರು ಕೌಟುಂಬಿಕ ಕಲಹದಿಂದಾಗಿ ಅವರೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಿದ್ರು ಸಹ ಏನು ಮೇಘಾ ಅವರ ಪೋಷಕರು ಮಾತ್ರ ಈಗ ನಮ್ಮ ಮಗಳ ಸಾವಿಗೆ ಧನಂಜಯ ಮತ್ತು ಅವರ ಕುಟುಂಬಸ್ಥರಾಗಿದ್ದಾರೆ, ನಮ್ಮ ಮಗಳಿಗೆ ಕಳೆದ 8 ವರ್ಷದಿಂದ ಅವ್ರಿಗೆ ಮಾನಸಿಕವಾಗಿ ಚಿತ್ರಹಿಂಸೆ ಕೊಡ್ತಾ ಇದ್ರು, ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟಿದ್ದಿನಲ್ಲಿ ಸಾಕಷ್ಟು ಬಾರಿ ನಮ್ಮ ಮನೆಗೆ ಬಂದಿದ್ರು, ವಾಪಸ್ಸು ಏನು ಹೆಣ್ಣು ಮಗಳು ಗಂಡನ ಮನೆಯಲ್ಲೇ ನೀನು ಜೀವನ ಮಾಡ್ಬೇಕು ಅಂತ ಹೇಳಿ ಅವಳಿಗೆ ಒಂದು ಸಾಂತ್ವನ ಹೇಳಿ ವಾಪಸ್ ನಾವು ಬಿಟ್ಟಿದ್ವಿ. ಆದ್ರೆ ಇವರು
ತಮ್ಮ ಕಿರುಕುಳವನ್ನ ಜಾಸ್ತಿ ಮಾಡುವುದರಿಂದ ಏನಾದರೂ ಜನಂಜಯ ಒಂದು ದುರುದ್ದೇಶವನ್ನು ಇಟ್ಕೊಂಡು ನಮ್ಮ ಮಗಳು ಮೇಘ ಮತ್ತು ಮೊಮ್ಮಕ್ಕಳಾದ ಇಬ್ಬರು ಮೊಮ್ಮಕ್ಕಳನ್ನ ಹತ್ಯೆ ಮಾಡಿದ್ರೆ ಅಂತ ಒಂದು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ? ಪೊಲೀಸರು ಯಾವೊಂದು ಕ್ರಮವನ್ನ ಕೈಗೊಂಡಿದ್ದಾರೆ? ರಮ್ಯ, ಈಗಾಗಲೇ ಬೇಗೂರು ಸರ್ಕಲ್ ಇನ್ಸ್ಪೆಕ್ಟರ್ ವನರಾಜು ಮತ್ತೆ ಸರ್ಕನಾಂಬಿ ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ನಡೆಸಿದರೆ. ವಿಚಾರ ತಿಳಿದಂತೆ ಮುಂಜಾನೆಯ ಏನು ಡಿ ಎಸ್ ಪಿ ಲಕ್ಷ್ಮಿ ಅವರು ಬಂದು ಅಲ್ಲಿ ಪರಿಶೀಲನೆ ನಡೆಸ್ತಾರೆ. ಪರಿಶೀಲನೆ ನಡೆಸಿದ ಬಳಿಕ ಅಲ್ಲಿ ಏನು ಒತ್ತಾಯ ಜಾಸ್ತಿ ಆಗುತ್ತೆ ಏನಂದ್ರೆ ಅಲ್ಲಿ ಏನು ಧನಂಜಯ ಮತ್ತು ಅವರ ಕುಟುಂಬಸ್ಥರನ್ನ ನೀವು ಬಂಧಿಸಬೇಕು ಅಂತ ಹೇಳಿ ಒತ್ತಾಯ ಆಗುತ್ತೆ. ಪ್ರತಿಭಟನೆಯನ್ನು ಮನೆ ಮುಂದೆ ಕುಳಿತುಕೊಂಡು ಸಹ ಪ್ರತಿಭಟನೆಯನ್ನು ನಡೆಸುವಂತ ಒಂದು ಕೆಲಸ ಆಗುತ್ತೆ. ಈ ನಿಟ್ಟಿನಲ್ಲಿ ಧನಂಜಯ ಮತ್ತು ಅವರ ತಾಯಿ ಮತ್ತು ಅವರ ತಂದೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗ ತನಿಖೆಯನ್ನ ಶುರು ಮಾಡಿದರೆ ಅಂತ ಮಾಹಿತಿ ಲಭ್ಯ ಆಗಿದ್ರೆ ಅಲ್ಲಿ ತನಿಖೆ ಪೂರ್ಣಗೊಂಡ ನಂತರ ಈಗ ಮೇಘ ಮತ್ತು ಮಕ್ಕಳ ಸಾವಿಗೆ ನಿಖರ ಕಾರಣ ಏನು, ಇದಕ್ಕೆ ಯಾರು ಕಾರಣರಾಗಿರ್ತಾರೆ ಅನ್ನೋದು ಸತ್ಯ ಹೊರಬರ್ಬೇಕಾಗಿದೆ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೇಘ ಮತ್ತು ಆಕೆಯ ಮಕ್ಕಳಿಬ್ಬರು ಕೂಡ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಕೇಳಿ ಬಂದರೂ ಸಹ ಕುಟುಂಬಸ್ಥರು ಅದನ್ನ ಒಪ್ತಾ ಇಲ್ಲ. ಮೇಘಳ ಕುಟುಂಬಸ್ಥರು ಇಲ್ಲ, ಇದು ಕೊಲೆಯನ್ನ ಮಾಡಿದ್ದಾರೆ ಅಂತ ಒಂದು ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡಬೇಕು. ಪೊಲೀಸರು ತನಿಖೆಯನ್ನ ನಡೆಸಿ ಏನಾಗಿದೆ, ನಿಜಾಂಶ ಏನು ಅನ್ನೋದರ ಕುರಿತು ತನಿಖೆಯನ್ನ ನಡೆಸಬೇಕು ಅನ್ನೋದು ಅವರ ಆರೋಪವಾಗಿದೆ. ಏನು, ಇವರು ಮದುವೆ ಆಗಿ 8 ವರ್ಷ ಆಗಿತ್ತು, ಆದರೆ 6 ವರ್ಷದಿಂದ ಸಹ ಗಂಡನ ಮನೆಯಲ್ಲಿ ಕಿರುಕುಳವನ್ನು ನನ್ನ ಮಗಳಿಗೆ ನೀಡಲಾಗ್ತಿತ್ತು. ಇದರ ಸಂಬಂಧ ಅವರನ್ನ ಆತ್ಮಹತ್ಯೆಯನ್ನು ಅಂತ ಬಿಂಬಿಸಿ ಆದರೆ ಕೊಲೆಯನ್ನ ಮಾಡಿದ್ದಾರೆ ಅಂತ ಆರೋಪವನ್ನು ವ್ಯಕ್ತಪಡಿಸಿ ಮನೆಯ ಮುಂದೆ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ ಕುಟುಂಬಸ್ಥರು.